ಸಾಗರ ನೋಡಲು ಎಷ್ಟು ಸುಂದರವು, ಅದೆಷ್ಟು ಆಳವು, ಅದೆಷ್ಟು ಅಗಲವು, ಅಷ್ಟೇ ರಹಸ್ಯಗಳನ್ನು ಕೂಡ ಅಡಗಿಸಿಕೊಂಡಿದೆ. ಇವತ್ತು ನಾನು ಅಂಥದ್ದೇ ಒಂದು ರಹಸ್ಯದ ಬಗ್ಗೆ ಮಾತನಾಡುತ್ತಿದ್ದೇನೆ. ಹೌದು, ಜಲಕನ್ಯೆ. ನಾವೆಲ್ಲ ಮಾತಾಡಿಕೊಳ್ಳುವ ಜಲಕನ್ಯೆ ಮಿರಾಮಿಡ್ಸ್ ಎಂದು ಕರೀತಾರೆ ಇಂಗ್ಲಿಷ್ನಲ್ಲಿ. ಇನ್ನು ಜಲಕನ್ಯೆಗಳು ನೋಡಿಲ್ಲ, ನಿಜ ಜೀವನದಲ್ಲಿ ನಾವೆಲ್ಲ ಕಂಡೇ ಇಲ್ಲ ಅಂತ ಹೇಳುವವರು ಕೆಲವರಾದರೆ, ಇಲ್ಲ, ಅವು ಇವೆ ಈ ಭೂಮಿಯ ಮೇಲೆ, ನೀರಿನಲ್ಲಿ ಜಲಕನ್ಯೆಗಳು ಇದ್ದೇವೆ ಎಂದು ವಾದಿಸುವವರು ಇದ್ದಾರೆ. ಇರುವುದು ಬಿಡುವುದು ಅವರವರ ಅನುಭವಕ್ಕೆ ಸಂದಂತ ವಿಷಯ. ಇನ್ನು ಇವೆ ಎಂದು ಹೇಳಲು ಸಾಕಷ್ಟು ಆಧಾರಗಳು, ಸಾಕ್ಷಿಗಳು ಲಭ್ಯ ಇವೆ. ಆ ವಿಷಯದ ಕುರಿತು ಇಂದು ನಾನು ನಿಮಗೆ ಹೇಳಲು ಪ್ರಯತ್ನಿಸುತ್ತೇನೆ. ಸಾಮಾನ್ಯವಾಗಿ ಜಲಕನ್ಯರು ಹೇಗಿರ್ತಾರಪ್ಪ ಅಂದ್ರೆ, ನಡುವಿನ ಭಾಗದವರೆಗೆ ಮಾನವ ಆಕಾರದಲ್ಲಿ, ನಡುವಿನ ನಂತರದ ಆಕಾರದಲ್ಲಿ ಮೀನಿನ ಆಕಾರದಲ್ಲಿ ಇರ್ತಾರೆ. ಸಾಮಾನ್ಯವಾಗಿ ಸಾಕಷ್ಟು ಚಿತ್ರಗಳಲ್ಲಿ ಈ ಚಿತ್ರವನ್ನ ನೀವು ನೋಡೇ ಇರಬಹುದು. ತಲೆಯಿಂದ ನಡುವಿನ ಭಾಗದವರೆಗೆ ಮನುಷ್ಯನ ಆಕೃತಿಯನ್ನ ಪಡೆದುಕೊಂಡಿದ್ದು, ನಡುವಿನಿಂದ ಪಾದದವರೆಗೆ ಮೀನಿನ ಆಕಾರದಲ್ಲಿ ಇರುತ್ತದೆ ಈ ಜಲಕನ್ಯೆ. ಸಾಮಾನ್ಯವಾಗಿ ಈ ಜಲಕನ್ಯೆಗಳ ವಿಷಯವಾದ ಪ್ರಸ್ತಾಪನೆ ಕೇವಲ ಭಾರತದಲ್ಲಿ ಮಾತ್ರವಲ್ಲ, ಪ್ರಪಂಚದ ಎಲ್ಲಾ ದೇಶದ ಪುರಾಣಗಳಲ್ಲೂ ಇತಿಹಾಸಗಳಲ್ಲೂ ಸಾಕ್ಷ್ಯಾಧಾರಗಳು ಲಭಿಸಿವೆ. ಅಷ್ಟೇ ಏಕೆ, ಹಿಂದಿನ ಕಾಲದಿಂದಲೂ ಅನಾದಿ ಕಾಲದಿಂದಲೂ ಕವಿಗಳು, ಶಾಸ್ತ್ರಕಾರರು, ಚರಿತ್ರಕಾರರು ಜಲಕನ್ಯೆಗಳ ಕುರಿತು ಸಾಕಷ್ಟು ವಿವರಣೆಯನ್ನ, ವಿಶ್ಲೇಷಣೆಯನ್ನ ನಡೆಸಿದ್ದಾರೆ. ಚರಿತ್ರಕಾರರು ಕಂಡುಕೊಂಡ ಪ್ರಕಾರ, ಪುರಾತನ ಏಷ್ಯನ್ ನಾಗರಿಕತೆಯಲ್ಲಿ ಅಟ್ರಾಗಟಿಸ್ ಎನ್ನುವ ದೇವತೆ, ಆಕೆ ತನ್ನ ಪ್ರಿಯಕರನ ಮರಣ ವಾರ್ತೆಯನ್ನ ತಾಳದೆ ಮರುಜನ್ಮದಲ್ಲಿ ಜಲಕನ್ಯೆಯಾಗಿ ಮರುಹುಟ್ಟನ್ನ ಪಡೆದುಕೊಂಡಳು ಎಂದು ಹೇಳಲಾಗುತ್ತದೆ. ಇನ್ನು ಗ್ರೀಕ್ ಪುರಾಣಗಳಲ್ಲಿ ಕೂಡ ಸಾಕಷ್ಟು ಜಲಕನ್ಯೆಗಳ ಬಗ್ಗೆ ವಿಶ್ಲೇಷಣೆ ದೊರೆತಿದೆ. ಇನ್ನು ಸಾಮಾನ್ಯವಾಗಿ ಗ್ರೀಕ್ನ ವಿಷಯಕ್ಕೆ ಬಂದಾಗ ಹೇಳಿಕೊಳ್ಳುವ ಒಂದು ಕಥೆ ಇದೆ, ಅದೇ ಗ್ರೀಕ್ ವೀರನಾದ ಅಲೆಕ್ಸಾಂಡರ್ನ ಕಥೆ. ಈ ಅಲೆಕ್ಸಾಂಡರ್ಗೆ ಒಬ್ಬ ತಂಗಿ ಇದ್ದಳು, ಆಕೆ ಹೆಸರು ಥೆಸಲೋನಿಕಾ. ಆಕೆ ಅಲೆಕ್ಸಾಂಡರ್ಗೆ ಚಿಕ್ಕಮ್ಮನ ಮಗಳು, ಆದರೂ ಸ್ವಂತ ತಂಗಿಯಂತೆ ಆಕೆನನ್ನ ಭಾವಿಸಿ ಪ್ರೀತಿಸುತ್ತಿದ್ದ. ಹೀಗಾಗಿ ಆಕೆಗೆ ತನ್ನ ಅಣ್ಣನಾದ ಅಲೆಕ್ಸಾಂಡರ್ ಅಂದ್ರೆ ಬಲು ಅಚ್ಚುಮೆಚ್ಚು. ಇನ್ನು ಸಮಸ್ತ ಪ್ರಪಂಚವನ್ನ ತನ್ನ ಅಣ್ಣನಾದ ಅಲೆಕ್ಸಾಂಡರ್ನ ಕಪಿಮುಷ್ಟಿಯಲ್ಲಿರಬೇಕು, ತನ್ನ ಅಣ್ಣ ಸಾಮ್ರಾಟನಾಗಬೇಕು ಎನ್ನುವ ಹೆಬ್ಬಯಕೆ ಈ ಥೆಸಲೋನಿಕಾದು. ಆದರೆ ಅಲೆಕ್ಸಾಂಡರ್ನ ಚರಮಾಂಕದಲ್ಲಿ ಆತನ ಅವಸ್ಥೆಯನ್ನ ನೋಡದೆ ಆಕೆ ತನ್ನ ಪ್ರಾಣವನ್ನ ನೀರಿನಲ್ಲಿ ಧುಮುಕಿ ಅರ್ಪಿಸಿದಳಂತೆ. ತದನಂತರ ಆಕೆ ಜಲಕನ್ಯೆಯಾಗಿ ಬದಲಾಗಿ ಕೆಲವು ಸಂವತ್ಸರಗಳವರೆಗೆ ಸಮುದ್ರದಲ್ಲಿಯೇ ಜಲಕನ್ಯೆಯ ರೂಪದಲ್ಲಿ ಜೀವಿಸುತ್ತಾ ಇದ್ದಳು ಎಂದು ಹೇಳಲಾಗುತ್ತಿದೆ. ಅಷ್ಟೇ ಅಲ್ಲ, ಆಕೆ ಇರುವ ಕಡೆಗೆ ಬರುವ ಹಡಗುಗಳನ್ನ ಆಕೆ ತನ್ನ ಅಪ್ಪಣೆ ಇಲ್ಲದೆ ಮುಂದೆ ಹೋಗಲು ಗೊಡಿಸುತ್ತಿರಲಿಲ್ಲವಂತೆ. ಹೀಗೆ ಬರುವ ಪ್ರತಿಯೊಂದು ಹಡಗಿಗೂ ಅಲೆಕ್ಸಾಂಡರ್ ಜೀವಂತ ಇರುವನೇ ಎಂದು ಕೇಳುತ್ತಿದ್ದಳಂತೆ ಆ ಜಲಕನ್ಯೆಯಾದ ಆತನ ತಂಗಿ. ಅದಕ್ಕೆ ಪ್ರತ್ಯುತ್ತರವಾಗಿ, ಅಲೆಕ್ಸಾಂಡರ್ ಬದುಕೇ ಇದ್ದಾನೆ, ಆತ ಭೂಮಂಡಲಕ್ಕೆ ಸಾಮ್ರಾಟ ಆಗಿದ್ದಾನೆ ಎಂಬ ಉತ್ತರ ಬಂದ್ರೆ ಮಾತ್ರ ಆ ಹಡಗನ್ನ ಆಕೆ ಮುಂದಕ್ಕೆ ಹೋಗಲು ಅನುಕೂಲ ಮಾಡಿಕೊಡುತ್ತಿದ್ದಳಂತೆ. ಒಂದು ವೇಳೆ ಹಾಗೇನಾದ್ರೂ ಹೇಳದೇ ಇದ್ದರೆ ಆ ಹಡುಗಿಗೆ ಅಷ್ಟ ಕಷ್ಟಗಳು ತಪ್ಪುತ್ತಿದ್ದಿಲ್ಲವಂತೆ. ರಾಯಲ್ ಕಾಲೇಜ್ ಆಫ್ ಇಂಗ್ಲೆಂಡ್ ನಲ್ಲಿ ಸಿರೂಸ್ ಆಗಿ ಸೇವೆ ಸಲ್ಲಿಸಿರುವಂತ ಈ ಥಾಮ್ಸನ್ ಎನ್ನುವರು ದಿ ಮಿಸ್ಟ್ರಿ ದ ಲೋರ್ಸ್ ಆಫ್ ಮಾನ್ಸ್ಟರ್ಸ್ ಎನ್ನುವ ಒಂದು ಪುಸ್ತಕವನ್ನ ಬರೆದಿದ್ದಾರಂತೆ. ಅದರಲ್ಲಿ ಬಾವ್ಲಿನ್ಸ್ ಅವರ ಚರಿತ್ರೆಗಳನ್ನ ಹೇಳುತ್ತಾ ಅವರ ಚರಿತ್ರೆಯಲ್ಲಿ ಮತ್ಸಾಕಾರದಲ್ಲಿರುವ ಒಬ್ಬ ದೇವತೆ ಇದ್ದಾನೆಂದು, ಆತನ ಆಕಾರವು ಕೆಲವು ಕಡೆ ಮುದ್ರಿಸಲಾಗಿದೆ ಎಂದು ಆತ ಹೇಳಿದ್ದಾನೆ. ಆ ಮತ್ಸದೇವನು ನೋಡಲು ತಲೆಯ ಮೇಲೆ ಕಿರೀಟವನ್ನ ಇಟ್ಟುಕೊಂಡು ಸೊಂಟದ ಭಾಗದಿಂದ ಮೀನಿನ ಆಕಾರದಲ್ಲಿ ಇದ್ದಾನೆಂದು, ಗಡ್ಡದ ಮುಖವನ್ನು ಹೊಂದಿದ್ದು ಪುರುಷನ ಆಕೃತಿಯಲ್ಲಿ ಅದು ಇದೆ ಎಂದು ಹೇಳಲಾಗುತ್ತಿದೆ. ಇನ್ನು ನಮ್ಮ ಭಾರತ ದೇಶಕ್ಕೆ ಬಂದಾಗ ಹಿಂದೂ ಪುರಾಣಗಳ ಪ್ರಕಾರ ಮತ್ಸ್ಯಾಕಾರದ ಬಗ್ಗೆ, ಮತ್ಸ್ಯಾವತಾರದ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತೇ ಇದೆ. ಹಿಂದೆ ರಾಕ್ಷಸನು ಬ್ರಹ್ಮನ ಬಳಿಯಿಂದ ವೇದ ಗ್ರಂಥಗಳನ್ನ ಕದ್ದುಕೊಂಡು ಹೋಗುವಾಗ ಶ್ರೀಮನ್ ಮಹಾವಿಷ್ಣುವು ಮತ್ಸ್ಯಾಕಾರವನ್ನ ಪಡೆದುಕೊಂಡು ಆ ವೇದ ಗ್ರಂಥಗಳನ್ನ ಮರುಳಿ ತಂದು ಬ್ರಹ್ಮನ ಕೈಯಲ್ಲಿ ಇಟ್ಟನಂತೆ. ಅಷ್ಟೇ ಅಲ್ಲ, ಸತ್ಯವ್ರತ ಎಂಬ ರಾಜನು ಒಂದು ದಿನ ಸಂಧ್ಯಾ ವಂದನೆ ಮಾಡುತ್ತಾ ಸಮುದ್ರದಲ್ಲಿ ಅರಿಕೆ ಬಿಡುವಾಗ ಆತನ ಅಂಗೈಯಲ್ಲಿ ಒಂದು ಮೀನು ಬಂತಂತೆ. ಆ ಮೀನನ್ನ ತೆಗೆದುಕೊಂಡು ಹೋಗಿ ತನ್ನ ಅರಮನೆಯ ಒಂದು ಪಾತ್ರೆಯಲ್ಲಿ ಹಾಕಿಟ್ಟಾಗ ಆ ಪಾತ್ರೆಗಿಂತ ದೊಡ್ಡದಾಯಿತಂತೆ ಆ ಮೀನು. ಮತ್ತೊಂದು ದೊಡ್ಡ ಪಾತ್ರೆಗೆ ಆ ಮೀನನ್ನ ಬದಲಾಯಿಸಿದಾಗ ಆ ಪಾತ್ರೆಗಿಂತಲೂ ಮೀನು ಇನ್ನಷ್ಟು ದೊಡ್ಡ ಗಾತ್ರವನ್ನ ಪಡೆದುಕೊಂಡಂತೆ. ಆಗ ಆ ರಾಜನು ಆ ಮೀನನ್ನು ತೆಗೆದುಕೊಂಡು ಹೋಗಿ ಒಂದು ಕೊಳದಲ್ಲಿ ಬಿಟ್ಟನಂತೆ. ಆಗ ಆ ಕೊಳದಕ್ಕಿಂತ ದೊಡ್ಡ ಗಾತ್ರವನ್ನ ಮೀನು ಪಡೆದುಕೊಂಡಿತ್ತಂತೆ. ಇನ್ನು ಅದನ್ನು ತೆಗೆದುಕೊಂಡು
ಹೋಗಿ ನದಿಯಲ್ಲಿ ಬಿಟ್ಟಾಗ ನದಿಗಿಂತ ದೊಡ್ಡದಾದ ಗಾತ್ರವನ್ನು ಮೀನು ಪಡೆದುಕೊಂಡಿತಂತೆ. ಆಗ ರಾಜನು ಆ ಮೀನನ್ನು ತೆಗೆದುಕೊಂಡು ಹೋಗಿ ಸಮುದ್ರದಲ್ಲಿ ಬಿಟ್ಟಾಗ ಆ ಮೀನು ಶ್ರೀಮನ್ನಾರಾಯಣನ ಅವತಾರವನ್ನು ತಾಳಿ ಇನ್ನು ಕೆಲವೇ ದಿನಗಳಲ್ಲಿ ಈ ಪ್ರಪಂಚವು ಮುಳುಗುತ್ತದೆ, ನೀನು ಮಾಡಬೇಕಾದ ಕೆಲಸ ಇಷ್ಟೇ, ಒಳ್ಳೆಯ ಜನರನ್ನ, ಋಷಿ ಮುನಿಗಳನ್ನ, ಉತ್ತಮವಾದಂತಹ ಔಷಧಗಳುಳ್ಳ ಮರ ಗಿಡಗಳನ್ನ, ಸಸಿಗಳನ್ನ, ಪಶು ಪಕ್ಷಿ ಪ್ರಾಣಿಗಳನ್ನ ಈ ಹಡಗಿನಲ್ಲಿ ಕೂಡಿಸಿಕೊಂಡು ದಡ ಸೇರಿಸಬೇಕು, ಅವರು ಮಾತ್ರ ಉಳಿದು ಮರುಸೃಷ್ಟಿಗೆ ಕಾರಣರಾಗುತ್ತಾರೆ ಎಂದು ಹೇಳಿ ಸತ್ಯವ್ರತನಿಂದ ಈ ಕಾರ್ಯೋನ್ಮುಖನಾಗಿ ಮಾಡಿದನಂತೆ. ಹೀಗಾಗಿ ಇನ್ನು ಕೆಲವೇ ದಿನಗಳಲ್ಲಿ, ಅಂದರೆ 7 ದಿನಗಳಲ್ಲಿ ಪ್ರಪಂಚ ಪೂರ್ತಿ ನೀರಿನಿಂದ ತುಂಬಿಕೊಂಡು ಹೋಗುತ್ತದೆ. ಆದ್ದರಿಂದ ಈ ಹಡಗಿನಲ್ಲ ನಾನು ನನ್ನ ಬಾಯಿಯಿಂದ ರಕ್ಷಿಸಿ ಕಾಪಾಡುತ್ತೇನೆ ಎಂದು ಹೇಳಿ ಮಾಯವಾದನಂತೆ. ಇನ್ನು ಕಂಬೋಡಿಯನ್ ಜನ ಅಲ್ಲಿ ತಮ್ಮ ಸಂಪ್ರದಾಯದಲ್ಲಿ ನಮ್ಮ ರಾಮಾಯಣದಲ್ಲೇ ಕೆಲವೊಂದು ಬದಲಾವಣೆಗಳನ್ನ ಮಾಡಿಕೊಂಡು ಅವರೊಂದು ಪವಿತ್ರವಾದಂತಹ ಗ್ರಂಥವನ್ನ ಬರೆದುಕೊಂಡಿದ್ದಾರೆ. ಇನ್ನು ನಮ್ಮ ರಾಮಾಯಣದಲ್ಲಿ ರಾವಣಾಸುರ ರಾಕ್ಷಸನಾದ್ರೆ ಅಲ್ಲಿ ಕೂಡ ರಾವಣಾಸುರನು ರಾಕ್ಷಸನೇ, ಆದರೆ ರಾವಣಾಸುರನಿಗೆ ಸುವರ್ಣ ವಚ ಎಂಬ ಮಗಳಿದ್ದಳಂತೆ. ಆಕೆ ಒಬ್ಬ ಜಲಕನ್ಯೆಯಂತೆ. ಹನುಮಂತ, ಸುಗ್ರೀವ ಮತ್ತಿತರ ವಾನರರು ರಾಮ ಸೇತುವೆಯನ್ನ ಕಟ್ಟುವಾಗ ಆಕೆ ಹನುಮಂತನಿಗೆ ಅಡ್ಡುಪಡಿಸಿ ಸೇತುವೆಯನ್ನ ಭಂಗಪಡಿಸಲು ಪ್ರಯತ್ನಿಸಿದಳಂತೆ. ಹೀಗೆ ಈ ಸುವರ್ಣವಚ ಪ್ರತಿಯೊಂದು ಬಾರಿಯೂ ಸೇತುವೆಯನ್ನ ಕೆಡಿಸಲು ವಾನರರಿಗೆ ತೊಂದರೆಯನ್ನ ಕೊಡುತ್ತಾ ಬರುತ್ತಿದ್ದಳಂತೆ. ಈ ಉಪಟಳವನ್ನ ತಾಳದ ಹನುಮಂತನು ಈ ಸುವರ್ಣವಚನ ಮೇಲೆ ದಾಳಿ ಮಾಡಲು ಹೋದನಂತೆ. ಹಾಗೆ ಹೋದ ಹನುಮಂತನ ಮೇಲೆ ಈ ಸುವರ್ಣವಚಗೆ ಪ್ರೀತಿ ಪ್ರೇಮ ಅಂಕುರಿಸಿತಂತೆ. ಆದ್ದರಿಂದ ಆಕೆ ಹನುಮಂತನಲ್ಲಿ ಶರಣಾಗಿ ತನ್ನ ಪ್ರೀತಿಯನ್ನ ಅರುಹಿದಳಂತೆ. ಆಗ ಹನುಮಂತನು ತಾನು ಸ್ವಾಮಿ ಭಕ್ತ ಪಾರಂಗತನಾಗಿರುವುದರಿಂದ ಮೊದಲು ರಾಮ ಸೇತುವೆ ಎಂದು ಸದುದ್ದೇಶವನ್ನ ವ್ಯಕ್ತಪಡಿಸಿದಂತೆ ಆಗ ಸುವರ್ಣವಚ ತಾನು ತನ್ನ ಯಥಾನಶಕ್ತಿ ಸಹಾಯ ಮಾಡಿ ಆ ಸೇತುವೆ ಕಟ್ಟಲು ನೆರವಾದಳೆಂದು ಹೇಳಲಾಗುತ್ತಿದೆ ಪುರಾಣಗಳಲ್ಲಿ. ಹೀಗೆ ಪ್ರಪಂಚದ ಪ್ರತಿಯೊಂದು ಪುರಾಣಗಳಲ್ಲೂ ಜಲಕನ್ಯೆಯ ಇತಿಹಾಸ ಕುರಿತು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಕೇವಲ ಪುರಾಣ ಇತಿಹಾಸಗಳಲ್ಲಿ ಮಾತ್ರವೇ ಅಲ್ಲ, ಪುರಾತನ ಕಾಲದ ಇತಿಹಾಸದಲ್ಲಿ ಸುಮಾರಾಗಿ 300 ವರ್ಷಗಳ ಹಿಂದಿನ ಇತಿಹಾಸದಲ್ಲಿ ಅನೇಕ ಸಾಕ್ಷಿ ಆಧಾರಗಳು ಜಲಕನ್ಯೆಯ ಕುರಿತು ಲಭಿಸಿವೆ. ಇನ್ನು ಆ ಕಾಲದಲ್ಲಿ ಲಿಪಿ ಅನ್ನುವುದು ಇನ್ನೂ ಹುಟ್ಟಿರಲಿಲ್ಲ. ಅಂತಹ ಸಮಯದಲ್ಲೇ ಜಲಕನ್ಯೆಗಳ ಕುರಿತಾಗಿ ಸಾಕಷ್ಟು ಸಾಕ್ಷ್ಯಾಧಾರಗಳು ಲಭಿಸಿವೆ. ಆಗಿನ ಜನರು ತಮ್ಮ ಮನೆಗಳಲ್ಲಿ ಹಾಗೂ ಕಟ್ಟಡಗಳ ಮೇಲೆ ಜಲಕನ್ಯೆಗಳ ಚಿತ್ರಗಳನ್ನು ನಾವು ಕಾಣಬಹುದಾಗಿದೆ. ಈ ಸಾಕ್ಷ್ಯಾಧಾರಗಳು ಆಗಿನ ಕಾಲಕ್ಕೆ ಲಿಪಿ ಇಲ್ಲದ ಕಾರಣ ಅವರವರ ಮನೆಗಳ ಗೋಡೆಗಳ ಮೇಲೆ ಚಿತ್ರಿಸಲಾಗುತ್ತಿತ್ತು. ಅದು ಕೂಡ 3,000 ವರ್ಷಗಳ ಹಿಂದಿನ ಮಾತು ಎಂದು ಚರಿತ್ರಕಾರರು ಹೇಳುತ್ತಾರೆ. ಹೀಗೆ ಪುರಾವಸ್ತು ಶಾಖದವರು ಕೆಲವೊಂದು ಪುರಾತನ ವಸ್ತುಗಳ ಅಗೆತದಲ್ಲಿ ಈ ಜಲಕನ್ಯೆಗಳನ್ನು ಕೂಡ ಕಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಆದ್ದರಿಂದ ಕೆಲವು ಜನ ಚರಿತ್ರಕಾರರು ಜಲಕನ್ಯೆಗಳು ಇವೆ ಎಂದು ವಾದಿಸುತ್ತಾರೆ. ಇನ್ನು ಸಮುದ್ರ ಪ್ರಯಾಣವನ್ನ ಕೈಗೊಳ್ಳುವ ಸಾಕಷ್ಟು ಜನರು ತಾವು ಜಲಕನ್ಯೆಗಳನ್ನ ನೋಡಿರುವುದಾಗಿ ಹೇಳುತ್ತಿರುತ್ತಾರೆ. ಅದರಲ್ಲೂ ಪ್ರಖ್ಯಾತ ವ್ಯಕ್ತಿಯಾದ ಕೊಲಂಬಸ್ನು 1493 ಕೊಲಂಬಸ್ನು ತಾನು ಎಸಫುಲ್ ಗುಹೆಗಳನ್ನ ಸಂದರ್ಶಿಸುವಾಗ 3 ಜನ ಜಲಕನ್ಯೆಯರನ್ನ ನೋಡಿರುವುದಾಗಿಯೂ, ಆದರೆ ಕವಿಗಳು ವರ್ಣಿಸಿರುವಂತೆ ಅಷ್ಟೊಂದು ಸುಂದರವಾಗಿ ಜಲಕನ್ಯೆಯರು ಇಲ್ಲ ಎಂದು ಉಲ್ಲೇಖಿಸಿದ್ದಾನೆ. ಹಾಗೆಯೇ ಲ್ಯಾಕ್ಮೆರ್ಡ್ ಎಂಬ ಇಂಗ್ಲಿಷ್ ಕಳ್ಳನೊಬ್ಬನು ತನ್ನ ಜೊತೆಗೆ ಬರುವ ಕಳ್ಳರಿಗೆ ಸಮುದ್ರದಲ್ಲಿ ಸಿಗುವ ಜಲಕನ್ಯೆಗಳ ಕುರಿತು ಸಾಕಷ್ಟು ಹೇಳಿದ್ದನಂತೆ. ಜಲಕನ್ಯೆಗಳನ್ನ ಕಂಡಾಗ ಅವರ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡಬಾರದು, ಹಾಗೆ ನಾನು ನೋಡಿದ್ರೆ ಆ ಜಲಕನ್ಯೆಗಳು ಇತರರನ್ನ ವಶಪಡಿಸಿಕೊಂಡು ಅವರೊಂದಿಗೆ ನೀರಿನಲ್ಲಿ ತೆಗೆದುಕೊಂಡು ಹೋಗುತ್ತವೆ ಎಂದು ಹೇಳಿದ್ದಾನಂತೆ. ಅಷ್ಟೇ ಅಲ್ಲ, ಈ ಜಲಕನ್ಯೆಗಳು ಆತನ ವೃಂದದಲ್ಲಿರುವ ಸಾಕಷ್ಟು ಜನರಿಗೆ ಕಂಡು ಬಂದವೆಂದು, ಆದರೂ ಅವರು ಆ ಜಲಕನ್ಯೆಗಳ ಜೋಲಿಗೆ ಹೋಗಿಲ್ಲವೆಂದು ಹೇಳಲಾಗುತ್ತಿದೆ. ಹೀಗೆ ಸಾಕಷ್ಟು ಜನ ಮೀನು ಹಿಡಿಯುವವರು, ಹಡಗು ಪ್ರಯಾಣ ಮಾಡುವವರು ಜಲಕನ್ಯೆಗಳನ್ನ ನೋಡಿರುವುದಾಗಿ ಹೇಳುತ್ತಿದ್ದಾರಾದರೂ ಯಾವ ಸಾಕ್ಷಿ ಆಧಾರಗಳು ಮಾತ್ರ ಲಭಿಸಿಲ್ಲ. ಇದು ಹೀಗಿರುವಾಗ ಆನಿಮಲ್ ಪ್ಲಾನೆಟ್ ಎಂಬ ಪ್ರಮುಖ ಚಾನೆಲ್ ಒಂದರಲ್ಲಿ 2012 ಮೇ ತಿಂಗಳಲ್ಲಿ ಮರ್ಮೇಡ್ಸ್ ದ ಬಾಡಿ ಫೌಂಡ್ ಎಂಬ ಟೆಲಿವಿಷನ್ ಡಾಕ್ಯುಮೆಂಟರಿ ಒಂದು ಪ್ರಸಾರ ಮಾಡಲಾಯಿತು. ಅದರಲ್ಲಿ ನ್ಯಾಷನಲ್ ಓಷನೆಟಿಕ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಿಸಿದಂತಹ ವೈಜ್ಞಾನಿಕರು ಸಮುದ್ರದಲ್ಲಿ ಬರುವ ಕೆಲವು ವಿಚಿತ್ರವಾದಂತಹ ಶಬ್ದಗಳಿಗೆ ಅವರು ರೆಕಾರ್ಡ್ ಮಾಡಿದರೆಂದು, ಅವು ಜಲಕನ್ಯೆ ಮಾಡಿರುವಂತಹ ವಿಚಿತ್ರವಾದ ಶಬ್ದಗಳೇ ಎಂದು ಹೇಳಿದ್ದಾರೆ. ಅದೇ ಆನಿಮಲ್ ಪ್ಲಾನೆಟ್ ಚಾನೆಲ್ದವರು ಮತ್ತೆ 2013 ಮರ್ಮೇಡ್ಸ್ ದ ನ್ಯೂ ಎವಿಡೆನ್ಸ್ ಎಂಬ
ಮತ್ತೊಂದು ಡಾಕ್ಯುಮೆಂಟರಿಯನ್ನ ಪ್ರಸಾರ ಮಾಡಿದ್ರು. ಅದರಲ್ಲಿ ಕೆಲವು ಜನ ವೈಜ್ಞಾನಿಕರು ಗ್ರೀನ್ಲ್ಯಾಂಡ್ ಸಮೀಪದಲ್ಲಿ ಸಮುದ್ರದ ಆಳಕ್ಕೆ ಹೋದಾಗ ಒಂದು ಜೀವಿಯು ಅವರ ಹಡುಗಿಗೆ ಹತ್ತಿರವಾಗಿ ಬಂತೆಂದು ಹೇಳುತ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಕೆಲವು ವಿಡಿಯೋಗಳನ್ನ ಕೂಡ ಆ ಚಾನೆಲ್ನಲ್ಲಿ ಪ್ರಸಾರ ಮಾಡಲಾಯಿತು. ತದನಂತರ ನೋವಾ ಎಂಬ ಒಂದು ಸಂಸ್ಥೆಯು ಇದು ನಿಜವಲ್ಲವೆಂದು ಹೇಳಿತು. ಆ ಜೀವಿಯಂತೆ ಕಂಡು ಬಂದದ್ದು ಕೆನಡಾಗೆ ಸಂಬಂಧಿಸಿದ ಒಬ್ಬ ನಟನೆಂದು ಹೇಳಿತು. ಸೊ ಒಟ್ಟಾರೆಯಾಗಿ ಜಲಕನ್ಯೆಗಳು ಇವೆ ಎಂದು ಕೆಲವರು, ಇಲ್ಲ ಎಂದು ಕೆಲವರು ವಾದಿಸುತ್ತಾ ಇರುವುದು ಇಂದಿಗೂ ಸತ್ಯವಾಗಿದೆ. ಇದೆ ಎನ್ನುವರು ತಮ್ಮದೇ ಆದ ವಾದವನ್ನ ಮಂಡಿಸುತ್ತಾರೆ, ಇಲ್ಲ ಎನ್ನುವರು ತಮ್ಮ ವಾದವನ್ನ ಸ್ಪಷ್ಟಪಡಿಸುತ್ತಾರೆ. ಹೀಗೆ ಜಲಕನ್ಯೆಗಳ ಬಗ್ಗೆ ಇನ್ನು ಸಾಕಷ್ಟು ವೈಜ್ಞಾನಿಕ ಹಾಗೂ ಪುರಾತತ್ವ ಶಾಖೆಯವರು ಕಂಡು ಹಿಡಿಯುವ ಅವಶ್ಯಕತೆ ಇದೆ ಎಂದು ಅನಿಸುವುದು ಸಹಜವಾಗುತ್ತದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.